ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಸಿಂಪಲ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೆಕ್ ಬಂದು ನಾನು ಇದಕ್ಕೆ ಯಾವುದೇ ಕ್ಯಾನ್ವಾಸನ್ನು ನಾನು ಉಪಯೋಗಿಸ್ತಾ ಇಲ್ಲ. ನೆಕ್ ಬಂದು ನೋಡ್ತಾ ಇರ್ಬೋದು, 2.5 ಇಂಚನ್ನು ತೆಗೆದುಕೊಂಡಿದ್ದೀನಿ. 2.5 ಇಂಚು ನೆಕ್ಕು. ಮತ್ತು ಇಲ್ಲಿ ಬಂದು ಇವ್ರಿಗೆ ಇಲ್ಲಿವರೆಗೂ ನಾವು ಇದನ್ನು ಕೊಡ್ತೀವಿ. ಏನು ಇದು ಸ್ಕ್ವಯರ್ ಥರ, ಒಂದು ಸ್ವಲ್ಪ ಸ್ಕ್ವಯರ್ ಥರನೇ ಇರುತ್ತೆ ಡಿಸೈನ್ಸು. ಇಲ್ಲಿಂದ ಇಲ್ಲಿ ಯಾವುದೇ ನಾನು ರೆಡಿಯನ್ನು ಮಾಡ್ಕೊಂಡಿಲ್ಲ ನೋಡಿ. ಇಲ್ಲಿ 4.5 ಇಂಚು ಅಥವಾ 5 ಇಂಚು ಇದನ್ನು ತಗೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ನಾನು ಒಂದು ಮಾರ್ಕನ್ನು ಮಾಡಿದ್ದೀನಿ. ಏನು ಈ ಥರ ಒಂದು ಶೇಪನ್ನು ಮಾರ್ಕನ್ನು ಮಾಡ್ಕೊಳ್ಳಿ ನೋಡಿ. ಇಲ್ಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ಬ್ರಾಡ್ ಮಾಡ್ಕೊಬೇಡಿ, ಇಲ್ಲಿ ಬ್ರಾಡನ್ನು ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ಬರುತ್ತೆ ಡಿಸೈನು. ನಾನು ಸೆಂಟರ್ಗೆ ಇದನ್ನು ಕೊಡ್ತಾ ಇದ್ದೀನಿ. ಇದು ಸ್ಯಾರಿ ಬಂದು ಈ ಕಲರ್ ಇತ್ತು, ಆದರೆ ಇದು ಸ್ಯಾರಿ ಇದು ಇದಕ್ಕೆ ಡಿಸೈನ್ ಮಾಡ್ತಾ ಇರೋದ್ರಿಂದ ಇದು ಕಾಣಿಸಲ್ಲ. ಇದನ್ನು ಇದೇ ಬಟ್ಟೆ ಹಾಕಿದ್ರೆ ಸೆಂಟರ್ಗೆ ಅಂದ್ಬಿಟ್ಟು ನಾನು ಗೋಲ್ಡನ್ನು ಕೊಡ್ತಿದ್ದೀನಿ. ಗೋಲ್ಡು ಸಹ ಬಂದಿತ್ತು. ಈಗ ಇದನ್ನು ನಾವು ಸ್ಟಿಚ್ ಮಾಡೋಣ. ನೀವು ಒಂದು ಕಡೆ ಮಾರ್ಕ್ ಮಾಡ್ಕೊಂಡ್ರೆ ಸೀದಾ ತೊಗೊಳ್ಳಿ, ಇದು ಸೀದಾ ಇರಲಿ. ಏನು ಮೇನ್ ಫ್ಯಾಬ್ರಿಕ್ ಐತೋ ಇದು ಸೀದಾ ಇಟ್ಕೊಳ್ಳಿ. ಇದನ್ನು ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡಿರೋದು ಕಾಣಿಸ್ತಾ ಇತ್ತು ಆಲ್ರೆಡಿ ನೋಡಿ. ಎರಡೂ ಸೈಡ್ಗೆ ಸೇಮು ಸ್ಟಿಚಿಂಗನ್ನು ಹಾಕ್ಬಿಡಿ.
ಡಿಫ್ರೆನ್ಸ್ ಎರಡು ಸೈಡು ಈ ಥರ ನೀಟಾಗಿ ಹೊಲ್ಕೊಂಡ ಮೇಲೆ ಇದಕ್ಕೆ ಯಾವುದೇ ಕ್ಯಾನ್ವಾಸನ್ನು ಹಾಕಿಲ್ಲ, ನಾನು ಮಾರ್ಕ್ ಮಾಡೋದು ಸಹ ತೋರಿಸಿದ್ದೀನಿ. ಸೆಂಟರ್ಗೆ ನಾವು ಈ ಏನು ಇದೆಯೋ ಗೋಲ್ಡು ಸಹ ಅದರಲ್ಲಿ ಬಂದಿರೋದ್ರಿಂದ ಗೋಲ್ಡನ್ನು ಕೊಡ್ತಾ ಇದ್ದೀನಿ ನಾನು ಸೆಂಟರ್ಗೆ. ಎಷ್ಟು ನಮಗೆ ಬೇಕು ಅನಿಸುತ್ತೋ ಇಲ್ಲಿವರೆಗೂ ಮಾತ್ರ ಕೊಡಿ, ಜಾಸ್ತಿ ಮೇಲಕ್ಕೇನು ಬೇಡ. ಅವ್ರದ್ದು ಇಷ್ಟು ಡೀಪ್ ಇರೋದ್ರಿಂದ ನಾನು ಇಲ್ಲಿವರೆಗೂ ಸಹ ಕೊಡ್ತೇನೆ. ಇದಕ್ಕೆ ಲೈನಿಂಗನ್ನು ಅಟ್ಯಾಚ್ ಮಾಡೋಣ. ಇದೊಂದು ಸೀಸ ಇಟ್ಕೊಳ್ಳಿ.
ನೋಡಿ ಫ್ರೆಂಡ್ಸ್, ಎಲ್ಲ ಹೊಲ್ದಾದ್ಮೇಲೆ ಈ ಥರ ನೀಟಾಗಿ ಕಾಣಿಸ್ತಾ ಇರ್ತೈತೆ. ಇಲ್ಲಿಗೆ ನಾನು ಬೆಲ್ಲನ್ನು ಸಹ ಕೊಟ್ಟಿದ್ದೀನಿ. ಇಲ್ಲಿ ನಾವು ಲೇಸ್ ಥರ ಏನು ಇದಿರುತ್ತೋ ಅದನ್ನು ಲೇಸ್ ಥರ ಎಣದ್ಬಿಡಿ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೋಡಿ, ಲೇಸ್ ಥರ ಎಣದಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣಿಸ್ತಿರ್ತೈತೆ. ಇದಕ್ಕೆ ನಾನು ಬೆಲ್ಲನ್ನು ಹಾಕಿದ್ದೀನಿ. ಬೇಕು ಅಂದರೆ ನೀವು ಇದನ್ನು ಕೆಳಗಡೆ ಮಕ್ಕ ಬೇಕಾದರೂ, ಇಲ್ಲಿಗೆ ಬರೋಂಗೆ ಬೇಕಾದರೂ ಹಾಕ್ಕೊಬೋದು, ಇಲ್ಲಿಗೆ ಬೇಕಾದರೂ ಹಾಕ್ಕೊಬೋದು. ಇಲ್ಲಿಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸೋದು. ಇದು ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ಥರ ಸಿಂಪಲ್ಲಾಗಿ ಒಂದು ಡಿಸೈನಲ್ಲಿ ಅದು ಲೇಸ್ ಕೊಟ್ಟು, ಇದು ಲೇಸ್ ಗೋಲ್ಡ್ ಬಂದಿದ್ದರಿಂದ ಲೇಸನ್ನು ಸಹ ಕೊಟ್ಟಿದ್ದೀನಿ. ಇದರಲ್ಲಿ ನೋಡ್ತಾ ಇರ್ಬೋದು ಗೋಲ್ಡ್ ಕಲರು ಸಹ ಬಂದಿತ್ತು, ಬ್ಲೂ ಕಲರ್ದು ಬ್ಲೌಸು. ಅದರಿಂದ ಗೋಲ್ಡನ್ನು ಇಲ್ಲಿ ಗೋಲ್ಡ್ ಕೊಟ್ಟರೂ ಸಹ ಗೋಲ್ಡ್ ಏನು ಅಷ್ಟು ಕಾಣಿಸಲ್ಲ, ಅದರಿಂದ ಗೋಲ್ಡನ್ನು ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ಬೆಲ್ ಮಾಡೋದು ಹೆಂಗೆ ಅಂದ್ಬಿಟ್ಟು ನಾನು ಯಾರು ಹೊಸಬ್ರು ನೋಡ್ತಾ ಇದ್ದರೆ, ಬೆಲ್ಲು ಎಲ್ಲಿ ಈ ಥರ ಮಾಡೋದು ಹೆಂಗೆ ಅಂದ್ಬಿಟ್ಟು ನಾನು ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಪ್ಲೇಸಿಸ್ಟ್ಗೆ ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಡೋರಿ ಮಾಡೋ ವಿಧಾನ ಅನ್ನೋದನ್ನು ಡಿಫ್ರೆಂಟಾಗಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.